ವಿಜಯಪುರದಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಇರೋದಕ್ಕೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಒಳ್ಳೆ ಊಟ ಮಾಡಿಕೊಂಡು ಇವಾಗ ಒಳ್ಳೆ ಮಾತನಾಡೋಣ ಅಂತ ಬಂದಿದ್ದೀವಿ. ನಮ್ಮ ಅಭ್ಯರ್ಥಿ ಇಲ್ಲೇ ಇದ್ದಾರೆ, ನೀವೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಎಲ್ಲ ಒಂದ್ಸಲ. ನೀವೇ ಮಾತಾಡೋಲ್ಲ, ಬರೀ ನಾನೇ ಮಾತಾಡ್ತೀನಿ ಅಂದರೆ ಮಾತಾಡಿ. ನಮಸ್ಕಾರ, ನನ್ನ ಹೆಸರು ಗುರುಬಸವ ಪ ಅಂತ. ನಮ್ಮ ಪಾಪಸ್ಕೃತಿ ಜಮಕಟ್ಟಿ ಬಾಲ್ಪುರ ಡಿಸ್ಟ್ರಿಕ್ಟ್. ಸೊ ನಾನು ಇಲ್ಲಿ ವಿಜಯಪುರದಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿ ಕಂಡಕ್ಟ್ ಮಾಡ್ತಾ ಇದ್ದೀನಿ ಸರ್. ನಮ್ಮ ಏನು ಮಾಡ್ತೀರಿ ನೀವು? ಆಡಿಟ್ ಸರ್, ಆಡಿಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಸರ್ ಅಕೌಂಟ್ ಸೇಲ್ಸ್ ಟೋಟಲಿ ಬ್ರ್ಯಾಂಚ್ ಟೋಟಲ್ ಎಲ್ಲ ಆಡಿಟ್ ಆಗಿ ವರ್ಕ್ ಮಾಡ್ತೀನಿ. ಆಲ್ ಓವರ್ ಕರ್ನಾಟಕ ಹೆಂಗಿದೆ ಅಂದರೆ ಮತ್ತೆ ಅದು ಹಣ ಇರೋದ್ರಿಗೆ ನಡ್ಕೊಂಡು ಹೋಗುತ್ತೆ. ಈಗ ಪ್ರಜಾಪ್ರಭುತ್ವ ಮತ್ತೆ ಒಂದು 20% ಜನ ಪ್ರಭಾವಿ ಜನಗಳು ಹಣ ಇರೋರು ಒಂಥರ ರಾಜಕಾರಣ ಒಂದು ಬಿಸ್ನೆಸ್ ಆಗೋಗಿದೆ. ಎಲ್ರಿಗೂ ಬಂತು. ಈಗ ನೀವು ಎಷ್ಟು ಎಷ್ಟಾಗ್ತಿದ್ದೀರಿ? ಒಂದು 20-30 ಖರ್ಚು ಮಾಡ್ತೀರಲ್ಲ, 30, 40, 50 ಅಂದರೆ 50 ಕೋಟಿ ಅಲ್ಲ ಸರ್, 45,000 ಖರ್ಚು ಮಾಡ್ತಾರೆ ಅಷ್ಟೇ. ಇವರು ಏನು ಒಂದು ಡೆಪಾಸಿಟ್ ಅಮೌಂಟ್ ಇದೆಯೋ ಅದ್ರ ಮೇಲೆ ಒಂದು ಫಾರ್ಮ್ ಕ್ರೆಡಿಟ್ ಮಾಡೋ ಇಷ್ಟೇ ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀವಿ ನಾವು. ಯಾಕಂದರೆ ಅಲ್ಲೊಂದು ರಿಸ್ಟ್ರಿಕ್ಷನ್ ಬಂದರೆ ಅವಾಗ ಹಣ ಒಂದು ಪಕ್ಕಕ್ಕೆ ಇಟ್ಟರೆ ಅವಾಗ ಬೇರೆ ಎಲ್ಲ ವಿಚಾರಗಳು ಬರುತ್ತೆ. ಅಲ್ಲಿ ಹಾರ್ಡ್ ವರ್ಕ್ ಬರುತ್ತೆ, ಏನೋ ಅಲ್ಲಿ ಜ್ಞಾನ ಬರುತ್ತೆ, ನಾಲೆಡ್ಜ್ ಬರುತ್ತೆ. ಸೊ ಇದೊಂದು ಬೇರೆ ಥರದ ಪ್ರಯತ್ನ, ಒಂದು ಪ್ರೊಫೆಷನಲಿಸಮ್ ತರೋಣ ಅಂದ್ಬಿಟ್ಟು ಅವರಿಗೆ ಯೂನಿಫಾರ್ಮಿಂದ ಹಿಡಿದು ಎಲ್ಲವನ್ನೂ ಮಾಡಿದ್ದೀವಿ. ಯಾಕಂದ್ರೆ ಆ ಒಂದು ಬರಬೇಕು ಅನ್ನೋ ಕಾರಣಕ್ಕೋಸ್ಕರ. ಸೊ ಒಂದು ಹೊಸ ರೀತಿಯ ಹೊಸದು ಅಂತ ಹೇಳೋದಕ್ಕಿಂತ ಇದು ಮೂಲವಾಗಿ ಇರಬೇಕಾದಿದ್ದು. ಬಟ್ ಅದು ಎಲ್ಲಿಂದ ಸ್ಟಾರ್ಟ್ ಆಗಿದೆಯೋ ಅದು ಬೇರೆ ಕಡೆ ಹೋಗಿ ಎಂಡ್ ಆಗ್ತಾ ಇದೆ. ಸೊ ಮತ್ತೆ ವಾಪಸ್ ಅಲ್ಲಿಗೆ ತೊಗೊಂಡೋಗುವಂತ ಇದ್ದೀವಿ ಅಷ್ಟೇ. ಸಂವಿಧಾನದಲ್ಲಿ ಹೇಳಿರೋ ಪ್ರಕಾರ ಒಬ್ಬ ಎಲ್ಲರಿಗೂ ಒಂದು ಮುಕ್ತ ಅವಕಾಶ ಇರಬೇಕು. ಸೊ ಯಂಗ್ಸ್ಟರ್ಸ್ ಬಂದು ಪಾಲ್ಗೊಳ್ಬೇಕು ಇಲ್ಲಿ. ಸೊ ವರ್ಕರ್ಸ್ ಕೆಲಸ ಮಾಡಿ ಇಂಪೋರ್ಟೆಂಟ್ ಕೊಡುವಂತ ಸಿಸ್ಟಮ್ ಬರಬೇಕು. ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಜನಕ್ಕೆ ಅವ್ರನ್ನ ಕೆಳಗಿಡಿಸುವ ಒಂದು ಅಧಿಕಾರ ಇರಬೇಕು. ಸೊ ಇದೆಲ್ಲ ಬಂದಾಗ ಏನಾಗುತ್ತೆ ಅಂದರೆ ಪ್ರಜೆಗಳ ಮೇಲೆ ಒಂದು ಪ್ರಭುತ್ವ ಇರುತ್ತೆ, ಅಧಿಕಾರ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಈ ಥರ ಒಂದು ಗೈಡ್ಲೈನ್ಸ್ ಹಾಕ್ಕೊಂಡು ನಾವು ಇದೇ ರೀತಿ ಮಾಡ್ತೀವಿ. ಇಲ್ಲಿ ಹೆಸರಾಗಲಿ, ಹಣ ಆಗಲಿ, ಜಾತಿ ಆಗಲಿ, ಬೇರೆ ಯಾವುದು ಮುಖ್ಯ ಆಗಬಾರ್ದು. ನೀವು ಜನರ ಜೊತೆ ಹೆಂಗೆ ಸಂಪರ್ಕದಲ್ಲಿ ಇರ್ತೀರಾ, ಯಾವ ಥರ ಕೆಲಸ ಮಾಡ್ತೀರಾ, ಯಾವ ಥರ ರಿಪೋರ್ಟ್ ಕೊಡ್ತೀರಾ, ಯಾವ ರೀತಿ ಜನ ನೀವನ್ನ ರಿಜೆಕ್ಟ್ ಮಾಡೋ ಒಂದು ವ್ಯವಸ್ಥೆ ಇರುತ್ತೆ. ಈ ಥರ ಒಂದು ಸಂಪೂರ್ಣವಾಗಿ ಅಧಿಕಾರನ ಈ ರಾಜಕೀಯದಿಂದ ಪ್ರಜೆಗಳ ಕೀ ಕೊಡೋವಂಥ ವ್ಯವಸ್ಥೆ ಇದೆ, ಪ್ರಜೆಗಳಿಗೆ ಶಿಕ್ಷಣ ಮಾಡೋವಂಥ ಒಂದು ಇದನ್ನ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಮ್ಮ ಕಾಂಪ್ಲೆಕ್ಸ್ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದಾರಲ್ಲ, ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಕೊಟ್ಟಿದ್ದೀನಲ್ಲ, ಅದ್ರಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಎಲ್ಲವೂ ಇದೆ. ಎಲ್ಲ ಅಧಿಕಾರನೂ ಕೂಡ 5 ವರ್ಷ ಪ್ರಜೆಗಳೇ ಇಟ್ಕೊಂಡು ಕೆಲಸಗಾರರು ಇಟ್ಕೊಳ್ಳೋಂಥ ವ್ಯವಸ್ಥೆ ಇದು. ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಕೊಂಡಂಗೆ ಇರುತ್ತಿದ್ದು, ಇವರು ಆನ್ಸರಬಲ್ ಆಗಿರ್ತಾರೆ. ಈ ಥರ ಒಂದು ನಿಜವಾದ ಪ್ರಜಾಪ್ರಭುತ್ವದ ವಾಪಸ್ ತರೋದಕ್ಕೋಸ್ಕರ ಇವರು ಪ್ರಯತ್ನ ಮಾಡ್ತಾರೆ. ಅದೇ ಪ್ರಜಾಕೀಯ, ಅದೇ ಉತ್ತಮ ಪ್ರಜಾಕೀಯ ಪಕ್ಷದ ಇದು. ಈಗ 27 ಅಭ್ಯರ್ಥಿಗಳು ಆಲ್ರೆಡಿ ನಿಂತಿದ್ದಾರೆ. ಬಳ್ಳಾರಿ ಒಂದು ಕ್ಷೇತ್ರದಲ್ಲಿ ಬಿಟ್ಟು ಬೇರೆಲ್ಲ ಕಡೆ ಬಂದಿದ್ದಾರೆ. ಸೊ ಇದು ಒಂದು ನಿಜವಾಗಿ ಇವರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ. ಬಿಕಾಸ್ ಯಾಕಂದರೆ ಹೊಸದಾಗಿ ಬಂದಾಗ ಎಲ್ಲರಿಗೂ ಭಯ ಇರುತ್ತೆ, ಏನಾಗುತ್ತೋ ಎಂತಾನೋ. ಆಮೇಲೆ ನಾವು ಬೇರೆ ಸಭೆ ಸಮಾರಂಭಗಳು ಮಾಡಿಬಿಡಿ, ಖರ್ಚು ಮಾಡಿಬಿಡಿ, ಜನರ ಹತ್ರ ಡೈರೆಕ್ಟಾಗಿ ಎಷ್ಟು ಸಾಧ್ಯವೋ ಅಷ್ಟು ಹೋಗಿ ನೀವು ಅವ್ರ ಜೊತೆ ಬೆರೆತು ಈ ಪಾಂಪ್ಲೆಟ್ಸನ್ನು ಕೊಟ್ಟು ವಿಚಾರ ಹೇಳಿ ಅಂತ ಹೇಳಿದ್ದೀವಿ. ಬಟ್ ಆದರೂ ಹೋಪ್ಸ್ ಇಟ್ಕೊಂಡು ಇವರೆಲ್ಲ ಬಂದು ಯುವಕರು ಬಂದು ನಿಂತಿದ್ದಾರೆ. ಸೊ ನಿಮ್ಮ ಎನ್ಕರೇಜ್ಮೆಂಟು, ನಿಮ್ಮ ಬೆಂಬಲ, ನಿಮ್ಮ ಸಹಕಾರ ಎಲ್ಲ ಭಾಳ ಮುಖ್ಯ. ಸೋಷಿಯಲ್ ಮೀಡಿಯಲ್ಲಿ ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ, ನೋಡೋಣ ಏನು ಬದಲಾವಣೆ ಆಗುತ್ತೆ. ಸರ್ ಆ್ಯಕ್ಚುಲಿ ಮಾನದಂಡ ಏನಂದರೆ ಫಸ್ಟು ಒಳ್ಳೆಯವರಾಗಿರ್ಬೇಕು ಸರ್, ಅದಕ್ಕೊಂದು ಮಿಷಿನ್ ಕಂಡಿರಲಿಲ್ಲ ಸರ್, ಅದು ದೊಡ್ಡ ಪ್ರಾಬ್ಲಮ್. ಯಾಕಂದರೆ ಹಾನೆಸ್ಟ್ ಇಟ್ಟು ಚೆಕ್ ಮಾಡೋದಕ್ಕೆ ಬಂದು ಮಿಷಿನ್ ಕಂಡಿಡಿದ್ರೆ ಭಾಳ ಚೆನ್ನಾಗಿರೋದು. ಸೊ ಇನ್ನೊಂದು ಸಿಂಪಲಾಗಿ ಹೇಳ್ತೀನಿ ಸರ್, ಯಾವುದೋ ಒಂದು ಕಂಪ್ನಿಗೆ ಹೋಗಿ ಕೆಲಸಕ್ಕೆ ಸೇರ್ಕೊತೀರ ಯಾರಲ್ಲ, ನೀವು ಹಾನೆಸ್ಟಾಗಿ ಕೆಲಸ ಮಾಡ್ತೀರ ಅಂತ ಹೇಳ್ತಾರೆ ಸರ್, ಹೇಳಲ್ಲ.
ಅವರೊಂದು ರೂಟ್ ಮ್ಯಾಪ್ ಹಾಕ್ಬಿಟ್ಟಿರ್ತಾರೆ. ಅಪ್ಪ ಹಿಂಗೆ 9 to 6 ಹಿಂಗೆ ಕೆಲಸ ಮಾಡಬೇಕು, ಹಿಂಗೆ ರಿಪೋರ್ಟ್ ರೆಡಿ ಮಾಡಬೇಕು, ಈ ಥರ ಟೈಮ್ ಲೈನ್ ಇರುತ್ತೆ, ಈ ಥರ ಟಾರ್ಗೆಟ್ಸ್ ಇರುತ್ತೆ, ಇದನ್ನು ಫಿನಿಶ್ ಮಾಡಲೇಬೇಕು, ಮಾಡಲಿಲ್ಲ ಅಂದರೆ ನಿಮ್ಮ ಕೆಲವು ದಿನ ಇದಾಗ್ತೀವಿ ಅವ್ರು ಮಾಡ್ತಾರೆ. ಅಲ್ವಾ ಸರ್, ಅಲ್ಲೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿಸ್ಬೇಕಾದ್ರೆ ಇಲ್ಲ ಕೆಲಸ ಹೋಗ್ಬಿಡುತ್ತೆ ಅಂತ. ಸರ್, ಈಗ ನೀವೇ ಒಂದು ಕಡೆ ಸ್ಪರ್ಧೆ ಮಾಡ್ಬೋದಿತ್ತಲ್ಲ. ಇಲ್ಲ ಸರ್, ಮಾಡ್ತೀನಿ ನೆಕ್ಸ್ಟ್ ವಿಧಾನಸಭಾ ಎಲೆಕ್ಷನ್ ನಾನು ಮಾಡ್ತೀನಿ. ಈ ಸತಿ ನನಗೆ ಈ ಕೆಲಸಗಳು ಜಾಸ್ತಿ ಇರೋದ್ರಿಂದ, ಯಾಕಂದರೆ ಹೊಸದಾಗಿ ಪಕ್ಷ ಸ್ಥಾಪಿಸಿದ್ದೀವಿ, ಎಷ್ಟೊಂದು ಜನ ನಾಮಿನೇಷನ್ ಪ್ರಕ್ರಿಯೆಗಳಿತ್ತು, ನಾವು ಡೆಲ್ಲಿಯಿಂದ ಲಾಯರ್ ಕರೆಸಿ ಆ ಕೆಲಸಗಳೆಲ್ಲ ಇತ್ತು, ಆಮೇಲೆ ಎಲ್ಲ ಕಡೆ ಇವ್ರಿಗೆ ಪ್ರಚಾರಕ್ಕೆ ಹೋಗಬೇಕಾಗಿತ್ತು, ನೆಕ್ಸ್ಟು ಇವ್ರನ್ನ ನಾನು ಫಾಲೋ ಅಪ್ ಮಾಡೋದು, ಈ ಥರದ್ದೆಲ್ಲ ಕೆಲಸಗಳಿದೆ ಸರ್. ಅದಕ್ಕೋಸ್ಕರ ಈ ಸತಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಎಲೆಕ್ಷನ್ ಸಪೋರ್ಟ್ ಮಾಡ್ತಾರೆ. ಇದು ಆ್ಯಕ್ಚುಲಿ ಒಬ್ಬ ರಾಜ ಇನ್ನೊಬ್ಬ ರಾಜನಿಗೆ ಸಪೋರ್ಟ್ ಮಾಡೋ ವ್ಯವಸ್ಥೆ ಅಲ್ಲ ಸರ್, ಇದು ಜನ ಸಪೋರ್ಟ್ ಮಾಡೋ ವ್ಯವಸ್ಥೆ. ಅವ್ರು ಸರಿ ಇದ್ರೆ ಜನ ಸಪೋರ್ಟ್ ಮಾಡ್ತಾರೆ, ಅವ್ರು ಸರಿ ಇಲ್ಲ ಜನ ಸಪೋರ್ಟ್ ಮಾಡೋದಿಲ್ಲ. ನಮ್ದು ಐಡಿಯಾಲಜಿ ಇದೆಯಲ್ಲ ಸರ್, ಇದು ಕರೆಕ್ಟ್ ಅನ್ಸರ್ ಅವ್ರದ್ದು ಕರೆಕ್ಟ್ ಆಗಿರುತ್ತೆ ಸರ್, ಇಲ್ಲಾಂದ್ರೆ ಅವ್ರು ಬೇರೆ ಥರ ಇರುತ್ತೆ ಸರ್. ಇಲ್ಲಿ ಈ ದೇಶದಲ್ಲಿ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಥರ ಇರುತ್ತೆ ಸರ್. ನಾವು ಹೇಳ್ತಿರೋದು ವಾಪಸ್ಸು ಪ್ರಜೆಗಳಿಗೆ ನಾವು ರೈಟ್ಸ್ ಕೊಡೋ ಅಂತ ನಾವು ಮಾತಾಡ್ತಿರೋದು ಸರ್. ಏನಂದರೆ ಒಂದು ಮ್ಯಾನಿಫೆಸ್ಟೋ ಮಾಡಿದ್ರು ಕೂಡ ಆ ಮ್ಯಾನಿಫೆಸ್ಟೋ ಅಥೆಂಟಿಕ್ ಆಗಿರಬೇಕು, ಅದ್ರ ಜೊತೆ ಬಡ್ಜೆಟ್ ಇರಬೇಕು, ಅದ್ರ ಜೊತೆ ಟೈಮಿಂಗ್ ಇರಬೇಕು, ಯಾವಾಗ ಕೆಲಸ ಮಾಡ್ತಾರೆ ಅನ್ನೋ ವಿವರಗಳು ಇರಬೇಕು, ಅದು ಕೋರ್ಟ್ ರಿಜಿಸ್ಟರ್ ಆಗುವಂಥ ವ್ಯವಸ್ಥೆ ಬರಬೇಕು, ಅವಾಗ ಮಾತ್ರ ಮ್ಯಾನಿಫೆಸ್ಟೋ. ರಾಜಕೀಯ ವಿರೋಧಿ ಯಾರು ಇದೆ, ಬಿಜೆಪಿನೋ ಕಾಂಗ್ರೆಸ್ JDS ಪಟ್ಟಿ ಟೋಟಲ್ ರಾಜಕೀಯನೇ ವಿರೋಧ ಸರ್ ಇದಕ್ಕೆ. ಅಲ್ಲಲ್ಲ, ಇದು ಪ್ರಜಾಕೀಯ ಸರ್, ಅದೇ ಪ್ರಜಾಪ್ರಭುತ್ವದಲ್ಲಿ ರಾಜ ಅವರ ಹೆಸರೇ ಬರಬಾರ್ದು ಸರ್. ಆ್ಯಕ್ಚುಲಿ ರಾಜಕೀಯ ಅಂತ ಯಾರಮ್ಮ ಹೆಸರು ಕೊಟ್ಟಿದ್ದು, ಇದು ಪ್ರಜಾಕೀಯ ಅಮ್ಮ. ಅದೇಮ್ಮ ಪ್ರಜಾಕೀಯ ಅಂತ ಹೇಳ್ತಿರೋದು, ಆ ರಾಜಕೀಯ ಬೋರ್ಡ್ ಯಾರು ಕಂಡುಹಿಡಿದಿರೋ ಗೊತ್ತಿಲ್ಲ. ರಾಜಪ್ರಭುತ್ವ ಹೋದ್ರ ಮೇಲೆ ಪ್ರಜಾಪ್ರಭುತ್ವ ಬಂದಲ್ಲಿ ಪ್ರಜಾಕೀಯ ಇರಬೇಕಾಗಿತ್ತು, ಪ್ರಜಾಕಾರಣ ಇರಬೇಕಾಗಿತ್ತು, ಪ್ರಜಾನೀತಿ ಇರಬೇಕಾಗಿತ್ತು, ರಾಜನೀತಿ ರಾಜಕೀಯ ರಾಜಕಾರಣ ಅಂತ ಎರಡು ಮಾಡ್ಕೊಂಡ್ಬಿಟ್ಟಿದ್ರು. ಅಂದ್ರೆ ಯಾವುದೇ ರಾಜಕೀಯದ ಪಾಲಿಸಿಗಳನ್ನು ವಿರೋಧ ಮಾಡೋದಿಲ್ಲಲ್ಲ, ಬಿಜೆಪಿ ಇರಲಿಯೋ ಅಥವಾ ಕಾಂಗ್ರೆಸ್ ಇಲ್ಲ, ಅವ್ರ ಪಾಲಿಸಿಗಳು ಸರಿ ಇಲ್ಲ ಅನ್ನೋದೇ ಯಾವುದಕ್ಕೆ ವಿರೋಧ ಮಾಡೋದಿಲ್ಲ. ಇಲ್ಲ ಸರ್, ಅವ್ರು ಏನು ಮಾಡ್ತಿದಾರೋ 72 ವರ್ಷದ ಒಂದು ದಾರಿಗೆ ಬಂದಿದ್ದಾರೆ, ಅವ್ರಿಗೆ ಅವ್ರು ಕರೆಕ್ಟ್. ಸೊ ನಾವು ಆ ದಾರಿಯಲ್ಲಿ ಹೋಗ್ತಿಲ್ಲ ಸರ್, ನಾವು ವಾಪಸ್ ಪ್ರಜೆಗಳಿಗೆ ಬರ್ತಾ ಇದೀವಿ ಅಷ್ಟೇ. ಇದರಿಂದ ಏನಾದರೂ ಒಂದು ಸ್ವಲ್ಪ ಬದಲಾವಣೆ ಸಂಚಲನ ನಿರೀಕ್ಷೆ ಇದೆಯಾ? ಎಷ್ಟು ಪರ್ಸೆಂಟೇಜ್ ವೋಟನ್ನು ನೀವು ಕ್ಯಾಪ್ಚರ್ ಮಾಡ್ಬೋದು? ಇಲ್ಲ ಸರ್, ನೋಡೋಣ ಸರ್, ಎಲೆಕ್ಷನ್ ಆದ್ರ ಮೇಲೆ ಗೊತ್ತಾಗುತ್ತೆ. ಈ ಒಂದು ಹಂತಕ್ಕೆ ಸ್ಟ್ರಾಟಜಿ ಒಂದು ಮಾರ್ಕೊಂಡು ಬಂದಿರ್ತೀರ? ಖಂಡಿತ, ತುಂಬ ಯುವಕರು ಬೆಂಬಲ ಕೊಡ್ತಿದ್ದಾರೆ ಇವಾಗ, ಅದು ಓಟ್ಸ್ ಆಗಿ ಬರ್ತಾವ ನಿಮ್ಮ ನಿರೀಕ್ಷೆ ಏನಿದೆ ಅಲ್ಲ ಹೇಳಿ ಒಂದು ನಿಮಿಷ. ಇವಾಗ ನಮ್ಮ ಅಭ್ಯರ್ಥಿಗಳು ಈ ಥರ ಒಂದು ಕಾನ್ಸೆಪ್ಟ್ ಕೂಡ ಹೋಗ್ತಿದ್ದೀವಿ ಅಂದರೆ, ಒಬ್ಬೊಬ್ಬ ಅಭ್ಯರ್ಥಿಗೆ ದಿನಕ್ಕೆ 150 200 ಫೋನ್ಗಳು ಬರುತ್ತೆ, ಎಲ್ಲ ಹುಡುಗರುಗಳು. ಅವ್ರೇನು ಹೇಳ್ತಾರೆ ಅಂದರೆ, ಸರ್ ನಮ್ಗೆ 1 ರೂಪಾಯಿ ಬೇಡ ಸರ್, ನಾವು ನಮ್ಮ ಏರಿಯಾದಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ, ನೀವು ನಮ್ಮ ಬೆಂಬಲ ಇದೆ ಅಂತ ತುಂಬ ಜನ ಯುವಕರು ಮುಂದೆ ಬಂದಿದ್ದಾರೆ ಸರ್. ಅಲ್ಲ, ಉಪೇಂದ್ರ ಅಭಿಮಾನಿಗಳು ಉಪೇಂದ್ರ ಪರ ಪ್ರಚಾರಕ್ಕಿಂತ ಮತವಾಗಿ ಪರಿವರ್ತನೆ ಆಗ್ತಾವ ಸರ್? ಅದು ನನಗೆ ಎಲೆಕ್ಷನ್ ಮುಗಿದ ಮೇಲೆ ಗೊತ್ತಾಗುತ್ತೆ ಸರ್. ಎಲೆಕ್ಷನ್ ಮುಗಿದ ಮೇಲೆ ಅಲ್ಲ ಸರ್ ಕರೆಕ್ಟಾಗಿ ಗೊತ್ತಾಗುತ್ತೆ. ಈಗ ಬಿಜಾಪುರಕ್ಕೆ ನೀವು ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಮಾಡ್ಬೋದು ಇನ್ನು ಸರ್? ಲೋಕಲ್ ಅವ್ರು ಬರಬೇಕಾಗಿತ್ತು ಸರ್, ಯಾರು ಬಂದಿಲ್ಲ. ಅದೇ ಇನ್ನೊಂದ್ಸರಿ ಅದಕ್ಕೆ ಬನ್ನಿ, ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಅವ್ರು ಬನ್ನಿ, ಇದಕ್ಕೆ ಯುವಕರಿಗೆ ಬನ್ನಿ. ಎಲೆಕ್ಷನ್ ಅಷ್ಟೇ, ಫಾರ್ ಎಕ್ಸಾಂಪಲ್ ಅಲ್ಲೂ ಟೆಕ್ನಾಲಜಿ ಯೂಸ್ ಮಾಡಬೇಕು, ಯುನೋ ಇವನ್ ಮೊಬೈಲ್
ಆ ಕೆಲಸ ಡಿಪಾರ್ಟ್ಮೆಂಟ್ ಲಾಂಚ್ ಆಗುತ್ತೆ, ಅವರಿಗೆ ಒಂದು 3-4 ಡೇಸ್ ಟೈಮ್ ಇರುತ್ತೆ ಅದನ್ನ ಫಿಕ್ಸ್ ಮಾಡೋದಕ್ಕೆ. ಅಕಸ್ಮಾತ್ ಅದಾಗಿಲ್ಲ ಅಂದ್ರೆ ಮೇಲ್ ಎಸ್ಕಲೇಟ್ ಆಗುತ್ತೆ, ಅವ್ರಿಗೆ ಟಿಕೆಟ್ ರೈಸ್ ಆಗುತ್ತೆ. ಇವೆಲ್ಲ ಕಾರ್ಪೊರೇಟ್ ಕಂಪ್ನಿಗಳ ವ್ಯವಸ್ಥೆ ಇದೆ ಸರ್, ಬಟ್ ಇಲ್ಲಿ ಮಾಡ್ತಾ ಇಲ್ಲ ಅಷ್ಟೇ. ಇಲ್ಲೂ ಕೂಡ ಆ್ಯಪ್ ಇದ್ರು ಕೂಡ ಅದು ಯಾರು ತಗೊಂಡ್ರೆ ಇಲ್ಲ, ಯಾಕಂದ್ರೆ ಯಾರು ಟ್ರಾನ್ಸ್ಪರೆನ್ಸಿ ಬೇಕಾಗಿಲ್ಲ. ಸರ್ ಖಂಡಿತ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಮಾಡ್ತಾ ಇದ್ದೀನಿ. ಒಂದು ಇಂಪಾಸಿಬಲ್ ಆಕ್ಚುಲಿ, ಯಾರೇ ಆದರೂ ಕೂಡ ಎಲ್ಲ ಜನಗಳನ್ನೂ ಡೋರ್ ಟು ಡೋರ್ ಮಾಡೋದು ತುಂಬ ಕಷ್ಟ ಇದೆ ಸರ್. ಯಾಕಂದರೆ ಒನ್ ಟೈಮ್ ಇತ್ತು ಜನಸಂಖ್ಯೆ ಕಡಿಮೆ ಇದ್ದಾಗ ಆಗೋದು, ಬಟ್ ಇವಾಗ ಅದಕ್ಕೋಸ್ಕರನೇ ಟೆಕ್ನಾಲಜಿ ಬಂದಿದೆ, ಮೀಡಿಯಾಗಳು ಬಂದಿದೆ, ಸೋಷಿಯಲ್ ಮೀಡಿಯಾ ಬಂದಿದೆ, ಒಬ್ಬೊಬ್ಬರು ಕೈಲಿರೋ ಮೊಬೈಲ್ಗಳು, ನ್ಯೂಸ್ ಪೇಪರ್ಗಳು, ಟಿವಿಗಳಾಗೋಗಿದ್ದಾವೆ. ಸೊ ಹಳ್ಳಿ ಹಳ್ಳಿಲೂ ಕೂಡ ಏನೋ ಆ ಟೆಕ್ನಾಲಜಿ ಬಂದಿದೆ. ಸರ್ ಈಗ ಎಷ್ಟು ಸ್ಥಾನಗಳ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸರ್? ಈಗ ರಾಜ್ಯಾದ್ಯಂತ ಇಷ್ಟು ಸೀಟ್ಗಳು ನಿಲ್ಸಿದ್ದೀರಿ, ಎಷ್ಟು ಸ್ಥಾನ ಬರೋ ನಿರೀಕ್ಷೆ ನಮಗಿದೆ? ಇಲ್ಲ ಸರ್, ಅದರ ನಿರೀಕ್ಷೆ ನಿರೀಕ್ಷೆ ಎಲ್ಲ ನಾವು ಪಾಲಿಸಿ ನಿಂತ್ಕೊಂಡಿಲ್ಲ ಸರ್. ಇದು ಒಂದು ಹೊಸ ಥರ, ಇದು ಜನಗಳಲ್ಲೇ ಎಷ್ಟು ನಮ್ಮ ವಿಚಾರಗಳು ತಲುಪಿ ಎಷ್ಟು ಬದಲಾಗ್ತೀವಿ ಅನ್ನೋದು ಚುನಾವಣೆ ಮುಗಿದ್ಮೇಲೆ ಗೊತ್ತಾಗುತ್ತೆ. ಏನು ಪಕ್ಷದ ಪ್ರಣಾಳಿಕೆ, ಏನು ನಿಮ್ಮ ಪಕ್ಷದ ಪ್ರಣಾಳಿಕೆ ಇಟ್ಟು ಜನರನ್ನು ಯಾವ ರೀತಿ ತಲುಪ್ತಾ ಇದ್ದೀರಿ ಸರ್? ನೋಡಿ ಸರ್, ಅದೇ ಹೇಳಿದ್ದು ಆ ಪ್ರಣಾಳಿಕೆ, ನಿಮ್ದು ಆ ಪೇಪರ್ ನೋಡಿ, ಅದರಲ್ಲೇ ಕೊಟ್ಟಿದ್ದೀವಿ, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಸರ್. ಡೆಮೋ ಬಿಟ್ಟಿದ್ದಾರೆ, ಡೆಮೋ ಥರ ಬಿಟ್ಟಿದ್ದಾರೆ. ಇಲ್ಲ ಸರ್, ಡೆಮೋ ಅಲ್ಲ, ನೋಡೋಣ. ಆ್ಯಕ್ಚುಲಿ ಏನಂದ್ರೆ, ಈ ಥರ ಒಂದು ಹೊಸದಲ್ಲಿ ಎಷ್ಟು ಜನ ಬೆಂಬಲ ಕೊಡ್ತಾರೆ, ಯಾವ ರೀತಿ ಜನ ರಿಯಾಕ್ಟ್ ಮಾಡ್ತಾರೆ, ಒಂದು ಹೊಸದಾಗಿರೋ ಒಂದು ಅಟ್ಲೀಸ್ಟ್ ನಾವು ಕೇಳಿದ್ವಿ. ಈ ಬಿಜಾಪುರ ಜಿಲ್ಲೆಗೆ ನಾವು ತಪ್ಪಿನ ಆಯ್ಕೆ ಮಾಡಿದ್ದೆ ಮಾನದಂಡ ಅಂತ ನಾನು ನಿಮ್ಗೆ ಆಗಲೇ ಕೇಳಿದೆ. ಅದೇ ಸರ್, ಬಿಜಾಪುರ ಜಿಲ್ಲೆ ಬಗ್ಗೆ ಗೊತ್ತಿರತಕ್ಕಂಥ ಒಂದು ವ್ಯಕ್ತಿ ಸರ್, ಒಂದು ನಿಮಿಷ ಸರ್ ಮಾಡಿ ತೆರೆ ಕೊಡ್ಬೋದಾಗಿ. ಇಲ್ಲ ಒಂದು ನಿಮಿಷ ಸರ್, ನಾನು ಒಂದು ಹೇಳ್ತೀನಿ ಕೇಳಿ. ಯುವಾಗಳು ಎಲ್ಲ ಸಮಸ್ಯೆಗಳು ಗೊತ್ತಿರೋದು ಜನಗಳಿಗೆ ಗೊತ್ತಿದೆ ಸರ್. ಇಲ್ಲಿ ಬೇಕಾಗಿರೋ ನಿಜವಾಗ ಹೇಳ ಸರ್, ಜನ ಸಂಪರ್ಕದಲ್ಲಿರುವಂಥ ವರ್ಕರ್ಸ್ ಅಲ್ವಾ. ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಫಾಲ್ಸ್ ಪ್ರಾಮಿಸ್ ಕೊಡೋರಲ್ಲ ಸರ್. ಜನ ಸಂಪರ್ಕದಲ್ಲಿ ನಾವು ಹೇಳಿರೋದೇ ಇವ್ರಿಗಷ್ಟೇ, 5 ವರ್ಷ ನೀವು ನಿರಂತರವಾಗಿ ಸಂಪರ್ಕದಲ್ಲಿ ಇರಬೇಕು, ಜನಗಳಿಗೆ ಏನು ಬೇಕು ತಿಳ್ಕೊಬೇಕು, ಅದನ್ನು ಆಡಳಿತ ವರ್ಗಕ್ಕೂ ನೀಡಬೇಕು, ಪ್ಲಾನ್ಗಳು ಮಾಡಬೇಕು, ಅದನ್ನು ಜನರ ಮುಂದೆ ಇಡಬೇಕು, ಅದನ್ನು ಪಾರದರ್ಶಕ ವರದಿ ಕೊಡಬೇಕು. ಈ ಒಂದು ಸಿಸ್ಟಮ್ ಸರ್ ಇದೆ. ಇದನ್ನೇ ವಿಷಯ ಇಟ್ಕೊಂಡು ನೀವು ಚಿತ್ರರಂಗದಲ್ಲೂ ಕೂಡ ಜನರಿಗೆ ಅವೇರ್ನೆಸ್ ಕೊಡೋದು ಮಾಡಬಹುದು. ಆ್ಯಸ್ ಅನ್ ಆಕ್ಟರ್ ಮಾಡಿದ್ದೀನಿ ಸರ್. ಈಗ ಮುಂದೆ ಆದರೆ ಏನಿದೆ? ಇಲ್ಲ ಮಾಡಿದ್ದೀನಿ ಸರ್ ಆಲ್ರೆಡಿ, ನನ್ನ ಕೈಲಾದ ಹೆಚ್ಚಿನ ಸಿನಿಮಾ ಇದೆಯೋ ಅಷ್ಟೇ ಪ್ರಯತ್ನ ಪಟ್ಟಿದ್ದೀನಿ. ಬಟ್ ರಿಯಲ್ ಆಗಿ ಮಾಡೋಣ, ನೋಡೋಣ ಜನ ಎಷ್ಟು ಯಾವ ರೀತಿ ಬದಲಾವಣೆ ಬಯಸ್ತಿದ್ದಾರೆ ಅಂತ ನೋಡ್ತಾ ಇದ್ದೀನಿ ಅಷ್ಟೇ. ರಿಯಲ್ ಆಗಿ ಜನ ಒಂದು ಆ್ಯಸ್ ಅ ಹೀರೋನಿಗೆ ಅಕ್ಸೆಪ್ಟ್ ಮಾಡ್ತದೆ, ಅದು ರಿಯಲ್ ಆಗಿ ನೋಡೋಣ ಸರ್. ಅದೇ ಈ ಎಲೆಕ್ಷನ್ ಜಾತಿ ನೋಡ್ತಾರೆ, ಮತ್ತದ ಹಣ ಹೆಂಡ ನೋಡ್ತಾರೆ. ಇಲ್ಲ ಸರ್, ಇಲ್ಲ ಸರ್, ನೋಡೋಣ. ಯಾಕಂದ್ರೆ ಎಲ್ಲರೂ ಹಣ ಹೆಂಡ ತೋರಿಸ್ಕೊಂಡೇ ಬರ್ತಾ ಇದ್ದಾರೆ. ಸೊ ಈ ಸತಿ ನೋಡೋಣ. ಲೋಕಸಭಾ ಎಲೆಕ್ಷನ್ ಮುಗಿದ ಮೇಲೆ ಮತ್ತೇನಾದ್ರೂ ಇದೇ ಕಂಟಿನ್ಯೂ ಇರ್ತೀರೋ, ಇಲ್ಲ ಮಸ್ತ್ ಇನ್ 5 ವರ್ಷ ಇದಕ್ಕೆ ವಿಧಾನಸಭೆ ಬಂದಾಗ ಮಾತ್ರ ಬರ್ತೀರಿ? ಇಲ್ಲ ಇಲ್ಲ, ಖಂಡಿತ. ಇದು ಅದ್ರ ಮುಂಚಿನಲ್ಲಿ ಏನ್ ಮಾಡ್ಬೇಕು ಅನ್ನೋ ಪ್ರಚಾರ ಕಾರ್ಯ ಇರ್ಬೋದು, ಈ ವಿಚಾರಕ್ಕೆ ತಿಳಿಸೋದು ಅದು ನಡೀತಾ ಇರುತ್ತೆ. ಬಟ್ ಎಲೆಕ್ಷನ್ಗೆ ಎಲೆಕ್ಷನ್ ಬಂದಾಗಲೇ ಬರ್ಬೇಕು ಸರ್. ನಟನಟಿಯರ ಸಹಾಯ ಕಳೆದ ರಾಜಕೀಯ ಸರ್, ಇದು ಪ್ರಜಾಕೀಯ. ಅದರಿಂದ ಪ್ರಜೆಗಳೇ ಸ್ಟಾರ್ಗಳು, ನೀವುಗಳೇ ಸ್ಟಾರ್ಗಳು. ಮಂಡ್ಯದಲ್ಲಿ ನಿಮ್ದಿದೆ ಯಾವ ಪ್ರಜಾಕೀಯ? ಖಂಡಿತ ಇದೆ ಸರ್. ಮತ್ತೆ ಅಲ್ಲೆಂಗೆ ಈಗ ಸ್ಟಾರ್ ವಾರ್ಸ್ ಅಲ್ಲಿ ನಿಮ್ದೇ ನಡೀತಿದೆ ಅಲ್ಲಿ? ನೋಡೋಣ ಸರ್, ಸ್ಟಾರ್ ವಾರ್ಸ್ಗೂ ಪ್ರಜೆಗಳ ವಾರ್ಗೂ ಏನು ಡಿಫ್ರೆನ್ಸ್ ಆಗುತ್ತೆ ನೋಡೋಣ ಸರ್. ಆಟೋವೇ ಆಗಿದೆ ಸರ್, ಆಟೋ ಒಂದು ಕಾಮನ್ ಮ್ಯಾನ್ ಏನೋ ಸಿಂಬಲ್ ಅದು. ಆ್ಯಕ್ಚುಲಿ ಏನೇಳಿ, ಪ್ರತಿಯೊಬ್ಬರು ಯೂಸ್ ಮಾಡೋವಂಥದ್ದು ಏನೇಳಿ, 3 ಚಕ್ರದ ಶ್ರೇಷ್ಠ ವಾಹನ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಕಾಣಿಸುವಂಥದ್ದಿದೆ. ಸೊ ನಮಗೆ ಸಿಕ್ಕಿರೋ ಒಂದು ಸಿಂಬಲಲ್ಲಿ ಆಟೋ ನಮ್ಗೆ ತುಂಬ ಚೆನ್ನಾಗಿ ಅನ್ನಿಸ್ತು, ಆಟೋನೇ ಸಿಕ್ತು ನಮಗೆ. ಸೊ ಅದಕ್ಕೋಸ್ಕರ ಸರ್, ಬಿಜಾಪುರದಿಂದ ಬಂದಿರೋ ಇವರು ಒಬ್ಬರೇನಾ ಅಥವಾ ಎಷ್ಟು ಕಂಟೆಸ್ಟೆಂಟ್ ಬಂದಿದ್ರು ಅಂತ ಸರ್? ನೀವು ಎಕ್ಸಾಮ್ ತೊಗೊಂಡಿದ್ರಲ್ಲ ಸರ್, ಇವಾಗ ಆ ಬಿಜಾಪುರದಿಂದ ಬಂದವರು ಎಷ್ಟು ಜನ ಇದ್ರು ಅಂತ? ಇಲ್ಲ ಸರ್, ಇದು ಆ್ಯಕ್ಚುಲಿ ಇವಾಗ ಆಯ್ಕೆ ಇವರಿಗೆ ಆಯ್ಕೆ ಮಾಡಿದ್ರಲ್ಲ ಸರ್. ಸರ್ ಅದು ಏನಂದ್ರೆ, ಇಲ್ಲಿ ನೀವು ಬಂದಿರೋದು ಬಿಟ್ಟರೆ ಮೀಸಲಾತಿ ಇದೆ, ಅದರಲ್ಲಿ ಬಂದಂಥ ಬೆಸ್ಟ್ ಕ್ಯಾಂಡಿಡೇಟ್ಸು ನಮ್ಮ ಜೊತೆ 2 ವರ್ಷದಿಂದ ಸಂಪರ್ಕದಲ್ಲಿದ್ದರು. ಈಗ ಸೂಕ್ತವಾದ ಅಭ್ಯರ್ಥಿ ಬರಲಿಲ್ಲ ಸರ್, ಅದಕ್ಕೋಸ್ಕರ ಸರ್
ಜಾತಿ ಬಗ್ಗೆ ಮಾತಾಡೋದು ಕರೆಕ್ಟು, ಮಾಧ್ಯಮಗಳಲ್ಲಿ ಕೂತ್ಕೊಂಡು ಒಬ್ರನ್ನೊಬ್ರು ಬೈಯೋದು ಕರೆಕ್ಟು, ಅವರ ಫ್ಯಾಮಿಲಿನ ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ಬೈಯೋದು ಕರೆಕ್ಟು, ಇದು ಹುಚ್ಚುತನ ಅಲ್ಲ. ಜನಗಳಿಗೆ ಏನು ಬೇಕು ಅಂತ ಮಾತಾಡಿದಾಗ ಅದು ಹುಚ್ಚುತನ ಆಗೋಗಿದ್ರೆ ಈ ಹುಚ್ಚುತನವೇ ಕರೆಕ್ಟ್ ಅಮ್ಮ. ನನ್ನ ಪ್ರಕಾರ ಹುಚ್ಚನೇ ಬೇಕಾಗಿರೋದು ಈ ದೇಶಕ್ಕೆ. ಖಂಡಿತ ಮೂರು ಜನ ಮಹಿಳೆಯರು ಬಂದಿದ್ದಾರೆ. ಮೂರು ಜನಕ್ಕೆ ನಮಗೆ ತುಮಕೂರು, ಮೈಸೂರು, ಬೆಂಗಳೂರು ಸೆಂಟ್ರಲ್ ಮೂರು ಜನ ಲೇಡೀಸು ತಗೊಂಡಿದ್ದಾರೆ. ತಾವು ಬಂದಿದ್ರೆ ತಮಗೂ ಇದು ಮಾಡ್ತಿದ್ದಾರೆ. ಅವ್ರು ಬಂದು ಈಗ ಮೂರು ಪ್ರಮುಖ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಬಿಟ್ಟಿರಿ. ಯಾವುದು ಬೆಂಗಳೂರು ಸೆಂಟ್ರಲ್, ತುಮಕೂರು, ಮೈಸೂರು, ಅಲ್ಲಿ ಹೆಂಗಿದೆ ರೆಸ್ಪಾನ್ಸ್ ಹೆಂಗಿದೆ ಘಟಾನುಘಟಿಗಳ ನಡುವೆ? ಸರ್ ಸರ್ ಘಟಾನುಘಟಿಗಳ ನಡುವೆ ಯುದ್ಧ ನಡೀತಿರೋ ಥರ ವೈಭವೀಕರಣ ಆಗೋಗ್ಬಿಟ್ಟಿದೆ ಸರ್. ಎಲೆಕ್ಷನ್ ಅಂದರೆ ಆ್ಯಕ್ಚುಲಿ ಎಲೆಕ್ಷನ್ ಅಂದರೆ ಪ್ರಜೆಗಳು ವೈಭವೀಕರಣ ಮಾಡ್ಬೇಕು ಸರ್. ವಿಚಾರಗಳಲ್ಲಿ ಗಲಾಟೆಗಳಾಗಬೇಕು. ಪ್ರಜೆಗಳಿಗೆ ಯಾವ ರೀತಿ ಈಗ 5 ವರ್ಷ ಆಡಳಿತ ಏನು ಬದಲಾವಣೆ ಮಾಡ್ಬೋದು, ಈಗಿರೋ ಟೆಕ್ನಾಲಜಿ ಯೂಸ್ ಮಾಡಿ ಯಾವ ರೀತಿ ಪಾರದರ್ಶಕತೆ ತರ್ಬೋದು, ಇದೆಲ್ಲ ಭಾಳ ಮುಖ್ಯವಾದ ವಿಚಾರ. ಅದನ್ನು ಬಿಟ್ಬಿಟ್ಟು ನೀವು ಹೇಳ್ದಂಗೆ ಬೇರೆ ಥರ ನಡೀತಾ ಇದೆ. ಈಗ ಉಪೇಂದ್ರ ಅವರೇ, ಚುನಾವಣೆ ಆ್ಯಕ್ಚುಲಿ ಕರ್ನಾಟಕದಲ್ಲೇ ನಡೀತಾ ಇದ್ರೆ, ಈಗಾದರೆ ಚಲನ್ ನಡೆ ನೋಡಿದ್ರೆ ಏನೋ ಮಂಡ್ಯದಲ್ಲಿ ಬಿಟ್ಟು ಬೇರೆ ಇಲ್ಲಿ ಚುನಾವಣೆ ನಡೆದಿಲ್ಲ ಆ ರೀತಿ ಒಂಥರ ಪ್ರೊಜೆಕ್ಟ್ ಆಗ್ತದೆ. ನಮಗೆ ಗೊತ್ತಾಗ್ತಿದ್ಯಲ್ಲ ಸರ್ ಯಾವ್ದು ಹುಚ್ಚುತನ ಅಂತ. ಅಂದ್ರೆ ನೀವು ಎಲ್ಲ ಜಿಲ್ಲೆಗಳಿಗೆ ಅಡ್ಜಸ್ಟ್ ಮಾಡ್ರಿ ಅಂತೇಳಿ ಕರೆ ಕೊಡ್ಬೋದಾಗಿರ್ತದೆ ಸರ್. ಎಲ್ಲರಿಗೂ ಕರೆ ಕೊಟ್ಟಿದ್ದೀವಿ ಸರ್. ನಾವು ನಾನು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೀನಿ ಸರ್, ಇವಾಗ ನಿಮ್ಮ ಮುಂದೆ ಬಂದು ಮಾತಾಡ್ತೀನಿ ಸರ್. ನಾನು ಮಾಧ್ಯಮಗಳು ಮುಂದೆ ಮಾತಾಡ್ತೀನಿ. ನೀವು ಪ್ರಸಾರಗ ಮಾಡಿಲ್ಲ, ನಾನೇನು ಮಾಡಲಿ ಸರ್? ನೀವು ಬರೀ ಇಲ್ಲ ಅಂದ್ರೆ ನಾನೇನು ಮಾಡಲಿ ಸರ್? ಈಗ ನೆಕ್ಸ್ಟ್ ಪ್ರಚಾರ ನೀವು ತಾನೇ ಸರ್ ಮಾಡಬೇಕಾಗಿರೋದು. ಅದು ಬಿಡಿ ಸರ್, ಮುಂದಿನ ಕತೆ ಎಂ ಪಿ ಎಲೆಕ್ಷನ್ ಮಾತಾಡೋಣ ಸರ್. ಈಗ ಈಗ ಎಂ ಪಿ ತಮ್ಮ ಸೀಟ್ಗಳು ಬಂದ್ರೆ ಯಾರಿಗೆ ಬೆಂಬಲ ಸೂಚಿಸ್ತೀರಿ? ಈಗ ತಮ್ಮದಂದ್ರೆ ರಾಷ್ಟ್ರೀಯ ಪಕ್ಷ ಅಲ್ಲ ಸರ್. ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ಬರುತ್ತೋ ಕಾಂಗ್ರೆಸ್ ಬರುತ್ತೋ ಗೊತ್ತಿಲ್ಲ ಯಾರಿಗೆ. ಹೇಳ್ತೀವಿ ನೋಡಿ ಸರ್, ಇಲ್ಲಿ ಪಕ್ಷ ಯಾವುದೇ ಕ್ರಮ ದಯವಿಟ್ಟು ಕೇಳಿಸ್ಕೊಳ್ಳಿ. ಪಕ್ಷ ಯಾವುದೇ ನಿರ್ಧಾರ ತಗೊಳ್ಳಲ್ಲ ಸರ್, ಗೆದ್ದಿರೋ ಯಾವುದೇ ನಿರ್ಧಾರ ತಗೊಳ್ಳಲ್ಲ. ನಾಳೆ ಗೆದ್ರು ಕೂಡ ಮತ್ತೆ ಜನನೇ ಕೇಳ್ತೀವಿ. ಜನಕ್ಕೆ ಯಾವ ಪಕ್ಷ ಬೇಕಾಗಿರುತ್ತೆ ಅದನ್ನೇ ಬೆಂಬಲ ಕೊಡ್ತೀವಿ. ಜನನೇ ಕೇಳ್ತೀವಿ ನಿಮ್ಗೆ ಏನಾಗಬೇಕಾಗಿದೆ ಕಂಡೀಷನ್ಸ್ ಹೇಳಿ, ಆ ಕಂಡೀಷನ್ಸ್ ಇಟ್ಕೊಂಡೆ ಸಪೋರ್ಟ್ ಕೊಡ್ತೀವಿ ಸರ್. ಅಧಿಕಾರಕ್ಕೋಸ್ಕರ ಮಾತ್ರ ನಾವು ಒಂದು ಪಕ್ಷ ಸಪೋರ್ಟ್ ಕೊಡಲ್ಲ ಸರ್. ಅಧಿಕಾರಕ್ಕೋಸ್ಕರ ಒಂದು ಪಕ್ಷ ಜೊತೆ ಸೇರಲ್ಲ ಸರ್. ಈಗ ಬಹಳ ಚರ್ಚೆ ದೊಡ್ಡ ನಡೀತಾ ಇದ್ದು ನ್ಯಾಷನಲಿಸಂ ಮೇಲೆ ಚುನಾವಣೆ ನಡೆಯುವ ಕಡೆ ಹೇಳ್ತಾರೆ, ಇನ್ನೊಂದು ಪಕ್ಷ ಹೇಳ್ತಾರೆ ಇಲ್ಲ ನ್ಯಾಷನಲಿಸಂ ಒಂದು ಇರಬೇಕು, ಆದ್ರೆ ಜನ ಕೇಳ್ತಾರೆ ನೌಕರಿ ಸಿಕ್ಕಿದೆ ಕೆಲಸ ಸಿಕ್ಕಿದೆ ಅನ್ನೋದಾರೆ. ಸೊ ನ್ಯಾಷನಲಿಸಂ ಶುಡ್ ಬಿ ಮೋರ್ ಇಂಪಾರ್ಟೆಂಟ್ ದೆನ್ ನೌಕರಿ. ಸರ್ ವಾಟ್ ಈಸ್ ನೇಷನ್ ಸರ್? ನೇಷನ್ ಈಸ್ ನಾಟ್ ಜಸ್ಟ್ ಹಿಲ್ಸ್ ಅಂಡ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್, ಇಟ್ ಈಸ್ ಪೀಪಲ್ ಅಲ್ವಾ ಸರ್. ನೇಷನ್ ಅಂದರೆ ಜನಗಳು, ಬರೀ ಬಿಲ್ಡಿಂಗು ನದಿ ಕೆರೆ ಅಲ್ಲ ಅಲ್ವಾ ಸರ್. ಸೊ ನ್ಯಾಷನಲಿಸಮ್ ಅಂದಾಗ ನಮ್ಮ ಜನಗಳು ಎಷ್ಟು ಸದೃಢರಾಗಿದ್ದಾರೆ, ಎಷ್ಟು ಉದ್ಯೋಗಗಳಿದೆ, ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಸ್ವಾವಲಂಬಿಗಳಾಗಿದ್ದಾರೆ ಸರ್, ಇದೆಲ್ಲವೂ ಕೌಂಟ್ ಆಗುತ್ತಲ್ವಾ ಸರ್. ಅಲ್ಲ ಈಗ ಏನು ಹೇಳಕ್ಕಾಗತ್ತೆ, ನೀವು ಇದು ಆ ಕ್ಯಾಂಡಿಡೇಟ್ ಮುಖ ನೋಡಬೇಡ್ರಿ, ಬರೀ ಮೋದಿನ ಮುಖ ನೋಡ್ರಿ ಅನ್ನುವಂಥ ಒಂದು ಪ್ರೊಜೆಕ್ಟ್ ಕೊಡಾಗ್ತಾರೆ. ಮೋದಿ ನೋಡಿದ್ರೆ ಸಾಕು, ನಿಮ್ಮ ಕ್ಯಾಂಡಿಡೇಟ್ ಏನಾರು ಇರಲಿ ಅಂತ ಇಂಥ ಆರ್ಗ್ಯುಮೆಂಟ್ಗೆ ತಾವು ಅಕ್ಸೆಪ್ಟ್ ಮಾಡ್ತಿದ್ರು ಮುಖ ನೋಡಿ ಎಲೆಕ್ಷನ್ ಹಾಕೊಂಡು? ಇಲ್ಲ ಸರ್, ಅದು ಆ್ಯಕ್ಚುಲಿ ಏನೋ ಗೊತ್ತಿಲ್ಲ ನನಗೆ ಯಾರು ಹೇಳ್ತಾ ಇದ್ದಾರೋ ಅಂತ ಸರ್. ಅವಾಗ ಡೈರೆಕ್ಟ್ ಅಮೆರಿಕಾ ಥರ ಪಿ ಎಮ್ ಎಲೆಕ್ಷನ್ ಆಗಬೇಕಾಗಿತ್ತು, ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಎಲೆಕ್ಷನ್ ಅಮೆರಿಕಾ ಥರ. ಇಲ್ಲಿ ಎಂ ಪಿ ಎಲೆಕ್ಷನ್ ಯಾಕೆ ಅಂದರೆ ಅವರವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡೋವಂಥವ್ರು ಆ ಕ್ಷೇತ್ರ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಎಂ ಪಿ ಎಲೆಕ್ಷನ್ ಇರೋದು. ಸೊ ಎಂ ಪಿಗಳು ನಿರ್ಧಾರ ಮಾಡ್ತಾರೆ ನಾಳೆ ಯಾರಾಗಬೇಕು ಅನ್ನೋದು. ಬಟ್ ನಮ್ಮ ಪಕ್ಷದ ನಾವು ಹೇಳ್ತೀವಿ ಜನವೇ ನಿರ್ಧಾರ ಮಾಡ್ತಾರೆ. ಮೋದಿ ಪರವಾಗಿ ಕೆಲಸ ಮಾಡಿದಾರು ಇಲ್ವೋ ಅನ್ನೋದು ಏನು ಅಭಿಪ್ರಾಯ? ಏನು ಅಭಿಪ್ರಾಯ 5 ವರ್ಷದಲ್ಲಿ? ಸರ್ ಇಲ್ಲ ಸರ್, ನಾನು ಇಲ್ಲಿ ರಾಜಕೀಯ ವ್ಯವಸ್ಥೆ ಬಗ್ಗೆ ಮಾತಾಡಿಸಿಲ್ಲ ಸರ್. ಅವ್ರು ಏನು ಮಾಡಿದ್ದಾರೆ ಸರ್, ದೇಶದ ಪ್ರಧಾನಿ ಏನು ಮಾಡಿದಾರೆ ಜನಕ್ಕೆ ಗೊತ್ತಿದೆ ಸರ್. ಅವ್ರು ಏನು ಮಾಡಿದ್ದಾರೆ ಮಾಡಿಲ್ಲ ಅನ್ನೋದು ಜನಕ್ಕೆ ಗೊತ್ತಿದೆ ಸರ್. ನಾನಿಲ್ಲಿ ಒಂದು ಪಕ್ಷವಾಗಿ ಒಂದು ಪಕ್ಷದಿಂದ ಬಂದು ಮಾತಾಡಬೇಕಾದ್ರೆ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಸರ್. ಬಟ್ ನಮ್ಮ ಕೆಲಸ ನನಗೆ ಅನ್ನಿಸ್ತಾ ಇರೋದು ಒಂದು ಸ್ಟ್ರಾಂಗ್ ರೀಜನಲ್ ಪಾರ್ಟಿ ಬೇಕು, ಜನಗಳ ಜೊತೆ ನಿಂತ್ಕೊಂಡು ಕೆಲಸ ಮಾಡೋ ಪಾರ್ಟಿ ಬೇಕು, ಕಾಂಪ್ರಮೈಸ್ ಆಗೋ ಪಾರ್ಟಿ ಇರಬಾರ್ದು. ಯಾಕೆ ಕಾಂಪ್ರಮೈಸ್ ಆಗುತ್ತೆ ಅಂದರೆ ಹಣ ಯಾವಾಗ ಇನ್ವಾಲ್ವ್ ಆಗುತ್ತೋ, ಯಾವಾಗ ಕೋಟಿ ಕೋಟಿ ಹಣ ಬೀಳುತ್ತೋ ಅವಾಗ ಆಬ್ವಿಯಸ್ಲಿ ಎಲ್ಲ ಕಾಂಪ್ರಮೈಸ್ ಆಗ್ತಾರೆ. ಅವಾಗ ಜನಗಳು ಮುಖ್ಯ ಆಗಲ್ಲ, ಅವ್ರು ಹಾಕಿರೋ ಬಂಡವಾಳ ಮುಖ್ಯ ಆಗುತ್ತೆ. ಅದನ್ನು ಫಸ್ಟ್ ಸರಿ ಮಾಡಬೇಕು. ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಇಲ್ಲಿ ಹಣ ಇರಲ್ಲ ಬರೀ ವಿಚಾರಗಳು ಹೇಳ್ತೀವಿ. ದಯವಿಟ್ಟು ಇದೊಂದು ಬದಲಾವಣೆ ತಂದರೆ ಇಡೀ ಇಂಡಿಯಾದಲ್ಲೇ ಒಂದು ಬದಲಾವಣೆ ಆಗುತ್ತೆ ಸರ್. ಹಣದಿಂದ ಮಾತ್ರ ಎಲೆಕ್ಷನ್ ಗೆಲ್ಲದೆ ಆರೋಪಗಳಿಗೆ ಅವಕಾಶ ಇಲ್ಲ ಸರ್. ಟೀಕೆ ಆರೋಪಗಳಿಗೆ ಅವಕಾಶ ಇಲ್ಲ ಪ್ರಜಾಕಾರಣದಲ್ಲಿ. ಇಲ್ಲ ಸರ್, ಪ್ರಜಾಕಾರಣದಲ್ಲಿ ಬರೀ
ಸರ್, ಈಗ ತಾವು ಸಿನಿಮಾದಿಂದ ಬಂದಿದ್ದೀರಿ, ಈ ಸಿನಿಮಾ ಈಗ ರಾಜಕೀಯ ಪಕ್ಷ ಬೇರೆ ಸ್ಥಾಪನೆ ಮಾಡಿದ್ರಿ, ಸಿನಿಮಾ ರಂಗ ಬಿಡ್ತೀರ ಅಥವಾ ಎರಡು ಸೈಮಲ್ಟೇನಿಯಸ್ಲಿ ತಗೊಂಡೋಗ್ತೀರ? ಇಲ್ಲ ಸರ್, ಸಿನಿಮಾ ಇರೋ ಸಿನಿಮಾ ಇದೆ ಸರ್ ನನಗೆ. ಇವಾಗ ಈ ಕೆಲಸ ಆದ್ರ ಮೇಲೆ ನನಗೆ ಇಲ್ಲಿ ಕೆಲಸ ಕೊಟ್ಟರೆ ಈ ಕೆಲಸ ಜಾಸ್ತಿ ಮಾಡ್ತೀನಿ ಸರ್. ನೆಕ್ಸ್ಟ್ ಮಂತ್ ಇಲ್ಲಿ ಕೆಲಸ ಇಲ್ಲ ಅಂದ್ರೆ ಮತ್ತೊಂದೋಗಿ ಆ ಕೆಲಸ ಮಾಡ್ತೀನಿ ಸರ್. ಮತ್ತೆ ಒಂದಿಷ್ಟು ಟೈಮ್ ತಗೊಂಡು ಮತ್ತೆ ವಾಪಸ್ ಇಲ್ಲಿ ಬಂದು ಈ ಕೆಲಸ ಮಾಡ್ತೀನಿ. ಬಹುತೇಕ ಸಿನಿ ಸ್ಟಾರ್ಸ್ಗಳೆಲ್ಲ ರಾಜಕೀಯ ಫುಲ್ ಟೈಮ್ ಮಾಡ್ಕೊಂಡಿದ್ದಾರೆ ಸರ್. ಹಾಗಾಗಿ ಲೋಕಲ್ ಕ್ಯಾಂಡಿಡೇಟ್ ಮುಖ ನೋಡ್ರಿ, ಒಬ್ಬರು ಮುಖ ನೋಡಬೇಡ್ರಿ ಅನ್ನುವಂತ ತಾವು ಮೆಸೇಜ್ ಕೊಡಾಕ್ತಿರಿ. ಇಲ್ಲ ಸರ್, ಎಂ ಪಿ ಎಲೆಕ್ಷನ್ ಅನ್ನೋದೇ ಅದಕ್ಕೆ ಸರ್, ಇವರು ಬಹಳ ಮುಖ್ಯ ಆಗ್ತಾರೆ, ಅಲ್ಲಿ ಪ್ರೈಮ್ ಮಿನಿಸ್ಟರ್ ಬಹಳ ಮುಖ್ಯ ಆಗ್ತಾರೆ, ಯಾವ ಪಕ್ಷ ಬರುತ್ತಿರೋದು ಮುಖ್ಯ ಆಗುತ್ತೆ. ಬಟ್ ಇದೆಲ್ಲ ಯಾರಿಗೆ ಮುಖ್ಯ ಆಗುತ್ತೆ ಅಂದ್ರೆ ಜನಗಳೇ ಮುಖ್ಯ ಆಗಬೇಕು. ಇಲ್ಲಿ ಕೂತಿರೋ ನಂಬಿಳ್ಗಲ್ಲ ಸರ್, ಏನೇ ಈ ಬಿಸ್ನೆಸ್ ಈ ಬಂಡವಾಳ ಶಾಹಿಗಳದ್ದು ಆಗ್ಬಾರ್ದು ಸರ್ ಈ ರಾಜಕಾರಣ. ಏನಾಗುತ್ತೆ ಅವಾಗ ನನಗೇನ್ ಬೇಕೋ ನನ್ನ ಅಡ್ವಾಂಟೇಜ್ಗೆ ನಾನು ಯಾರಿಗೆ ಬೇಕಾದ್ರೆ ಸಪೋರ್ಟ್ ಕೊಡ್ತೀನಿ, ನನ್ನ ಅಡ್ವಾಂಟೇಜ್ಗೆ ನನಗೆ ಈ ಮಿನಿಸ್ಟ್ರಿ ಕೊಟ್ಟರೆ ಅವ್ರಿಗೆ ಸಪೋರ್ಟ್ ಕೊಡ್ತೀನಿ, ನನಗೆ ಈ ಥರ ಒಂದು ಪ್ಲಸ್ ಆದ್ರೆ ಅವ್ರಿಗೆ ಸಪೋರ್ಟ್ ಕೊಡ್ತೀನಿ, ಅದು ಆಗ್ಬಾರ್ದಲ್ಲ ಸರ್. ಜನಕ್ಕೆ ಜನಕ್ಕೆ ಹೆಲ್ಪ್ ಆಗತ್ತಲ್ಲ, ಒಂದು ಸಪೋರ್ಟಿಂಗ್ ಸಿಸ್ಟಮ್ ಇದೆ. ಸದ್ಯಕ್ಕೆ ಎಷ್ಟು ಜನ ಈ ಕಣದಲ್ಲಿ ಇದ್ದಾರೆ? ಮೋರ್ ದನ್ 5 ಮಿಲಿಯನ್. ಅದೆಲ್ಲ ಆನ್ಲೈನ್ ಎವರೇಜ್ ಎವ್ರಿಬಡಿ ಇಸ್ ಮೋರ್ ದನ್ 6 crore rupees ವರ್ತ್ ಅಂತೆ. 6 crore ಕ್ಕಿಂತ ಕಡಿಮೆ ಇದ್ದವನು ಯಾರೂ ಇಲ್ಲ ಎವರೇಜ್. ಅಂತ ಟೈಮ್ನಲ್ಲಿ ಯಾರೋ ದುಡ್ಡೇ ಇದ್ದವನು ಇಲೆಕ್ಷನ್ ಯಾವ ಮಟ್ಟದಲ್ಲಿ ನಿಲ್ಬಹುದು, ಕಂಟೆಸ್ಟ್ ಮಾಡ್ಬೋದು, ಅವರು ಬದಲಾವಣೆ ಆಗುತ್ತೆ. ಅದೇ ಸರ್, ಅದು ಕರೆಕ್ಟ್ ಸರ್. ಇವಾಗ ಇರೋ ವ್ಯವಸ್ಥೆ ಬರೀ ದುಡ್ಡಿರೋರ್ದೇ ಆಗೋಗ್ಬಿಡಿದೆ ಅಂತ ನೀವೇ ಹೇಳ್ತಾ ಇದ್ದೀರಾ ಅಲ್ವಾ ಸರ್. ಜನಸಾಮಾನ್ಯರಿಗೆ ಒಂದು ಪಕ್ಷ ಬೇಕಲ್ವಾ ಸರ್, ಯುವಕರಿಗೆ ಒಂದು ಪಕ್ಷ ಬೇಕಲ್ವಾ ಸರ್. ಎಷ್ಟೋ ಜನ ಯುವಕರಿಗೆ ಬಂದು ನಾನು ಕೆಲಸ ಮಾಡ್ತೀನಿ, ನಾನು ಜನಗಳಿಗೆ ಏನೋ ಒಂದು ಮಾಡಬೇಕು ಅಂತಿದೆ. ಅದಕ್ಕೆ ನಾನು ಹೇಳ್ತಿರೋ ಸರ್, ಸೇವೆ ಅಂತಲೂ ಹೇಳಬೇಡಿ, ಅದು ಸುಳ್ಳಾಗುತ್ತೆ. ಸಂಬಳ ಇದೆ, ಎಲ್ಲವನ್ನೂ ಬಿಟ್ಟು ಮಾಡೋದು ಸೇವೆ. ನಿಮಗೆ ಸಂಬಳ ಇದೆ, ಫೆಸಿಲಿಟಿ ಇದೆ, ಕೊಂಡ್ರಪ್ಪ, ಭಯ ಪಡಬೇಡಿ. ಏನೋ ಜೀವನನೇ ಎಲ್ಲ ತ್ಯಾಗ ಮಾಡಿ ಬರೋದು ಬೇಕಾಗಿಲ್ಲ ಇಲ್ಲಿ. ನಿಮಗೆ ಜನ ಸಂಬಳ ಕೊಡ್ತಿದ್ದಾರೆ, ಫೆಸಿಲಿಟಿ ಕೊಡ್ತಿದ್ದಾರೆ, ಬಂದು ಕೆಲಸ ಮಾಡಿ, ರಿಪೋರ್ಟ್ ಕೊಡಿ. ಸೇವೆ ಇಲ್ಲ, ಅದು ಖಂಡಿತ ಸೇವೆ ಅಲ್ಲ ಸರ್. ಸೇವೆ ಆಗುತ್ತೆ ಸರ್, ನನ್ನ ಪ್ರಕಾರ ಜನರು ಅವ್ರು ಸೇವೆ ಮಾಡ್ತಾ ಇದ್ದಾರೆ ಸರ್. ಯಾಕೆ ಗೊತ್ತಾ ಸರ್, ಸರ್ ನನಗೆ ವಿಧಾನಸೌಧ ಮುಂದೆ ಬಂದು ಪಾಪ ಊರುಗಳಿಂದೆಲ್ಲ ಬಂದು ಹಿಂಗೆ ನಿಂತ್ಕೊಂಡು ಹಿಂಗೆ ನೋಡ್ತಾ ಇರ್ತಾರೆ ಸರ್. ನನಗೆ ಅವಾಗ ನೋಡಿದಾಗ ಅನ್ಸೋದು, ಓನರ್ಸ್ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಇವ್ರು ಸಂಬಳ ಕೊಟ್ಟರು ವರ್ಕರ್ಸ್ ಒಳಗೆ ಕೂತ್ಕೊಂಡಿದ್ದಾರೆ ಅಂತ ಅಲ್ವಾ ಸರ್, ಸತ್ಯ ಅಲ್ವಾ ಸರ್. ಸರ್ ಯಾರು ಮನೆಯಿಂದ ದುಡ್ಡು ತಂದು ರೋಡು ಕೆರೆ ಇದಾ ಏನೋ ಎಲ್ಲ ಕಟ್ಟಿದಾರ ಸರ್? ಇಲ್ಲ ಅಲ್ವಾ ಸರ್, ಜನಗಳದೇ ದುಡ್ಡು ಅಲ್ಲ. ಎಲ್ಲೋ ಒಂದು ಕಡೆ ಪ್ರಜಾಕೀಯ ಬೇರೆ ಪಕ್ಷಕ್ಕೆ ಅನುಕೂಲ ಮಾಡಿಕೊಡುತ್ತಾ ಅನ್ನೋ ಸಂದೇಹ ಕಾಣುತ್ತೆ. ಯಾವ ತರ ಅನುಕೂಲ ಮಾಡೋ ಸರ್? ನೀವು ಎಷ್ಟು ಮತಗಳನ್ನು ತಗೊಂಡು ಆರಿಸಿ ಬರ್ತೀರಾ ಅಂದ್ರೆ ಲೆಕ್ಕ ಹಾಕಿ ಸರ್, ಅವ್ರಿಗೆ ಎಷ್ಟು ಇನ್ಸೆಕ್ಯೂರಿಟಿ ಇದ್ರೆ ಹಂಗೆ ಅನ್ಕೊಬೇಕು. ಅವ್ರು ಕರ ಕೆಲಸ ಮಾಡಿದ್ರೆ ನಮ್ಮ ಬಗ್ಗೆನೇ ಆಕ್ಸಿಡೆಂಟ್ ಮಾಡ್ತಾರೆ ಅಲ್ವ ಸರ್? ಅವ್ರ ಕೆಲ್ಸಕ್ಕೆ ತಾನೇ ಅವ್ರಿಗೆ ಓಟ್ ಸಿಗೋದು. ಅಂದ್ರೆ ಇವ್ರು ಯಾರೋ ಬಂದಿರಪ್ಪ ನನ್ಗೆ ಓಟ್ ಸಿಗಲ್ಲ ಅಂದ್ರೆ ಅವ್ರಿಗೆ ಎಷ್ಟು ಕೆಡದ ಕೆಲಸ ಮಾಡಿರ್ಬೋದು ಸರ್ ಅಲ್ವಾ ಸರ್? ವಿಚಾರಗಳು ಜನರಿಗೆ ರೀಚ್ ಆಗ್ತವ, ಜನ ನಿಮಗೆ ಅಪ್ರೋಚ್ ಆಗ್ತಾರ ಸರ್? ಫಸ್ಟ್ ಈ ಜನಕ್ಕೆ ರೀಚ್ ಆದ್ರೆ ಆಟೋಮೆಟಿಕ್ ರೀಚ್ ಆಗ್ಬಿಡುತ್ತೆ ಸರ್. ಯಾಕಂದ್ರೆ ತಾವು ಯು ರೆಪ್ರೆಸೆಂಟ್ ಲ್ಯಾಕ್ಸ್ ಆಫ್ ಪೀಪಲ್ ಅಲ್ವಾ ಸರ್? ನಿಮ್ಮಿಂದಲೇ ನಾವು ತಲುಪಬೇಕು. ಸೊ ಮತ್ತೆ ಮಿಕ್ಕಿದ್ದು ಸೋಷಿಯಲ್ ಮೀಡಿಯಾದಿಂದ ತುಂಬ ಯುವಕರು ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಖಂಡಿತ ಇದೆ ನೋಡ, ಒಂದು ಅಡ್ವಾಂಟೇಜ್ ಏನು ಗೊತ್ತಾ ಸರ್ ಇವಾಗ? ಸೊ ಮೀಡಿಯಾ ಇವಾಗ ಒಂದು ಸೋಷಿಯಲ್ ಮೀಡಿಯಾ ಅಂತ ಬಂದ್ರೆ ಒಂದು ದೊಡ್ಡ ಅಡ್ವಾಂಟೇಜ್ ಸರ್. ಯಾಕಂದ್ರೆ ಪ್ರತಿಯೊಬ್ಬನೂ ಇವಾಗ ಪ್ರೆಸ್ ರಿಪೋರ್ಟರ್ ಆಗ್ಬಿಟ್ಟಿದ್ದಾರೆ ಸರ್ ಯುವಕರು. ಅವರೇ ಒಂದು ವಿಡಿಯೋ ಮಾಡ್ತಾರೆ, ಅದನ್ನು ಸ್ಪ್ರೆಡ್ ಮಾಡ್ತಾರೆ, ಅವರೇ ಒಂದು ಪೇಜ್ ಮಾಡ್ತಾರೆ, ಸ್ಪ್ರೆಡ್ ಮಾಡ್ತಾರೆ. ಸೊ ಅಲ್ವಾ ಸರ್? ಸೊ ಅದು ಒಂದು ದೊಡ್ಡ ಅಡ್ವಾಂಟೇಜ್ ಈಗಿನ ಕಾಲದಲ್ಲಿ ಟೆಕ್ನಾಲಜಿ ಇರೋದ್ರಿಂದ. ಇದುವರೆಗೂ ನಮ್ಮ ಕರ್ನಾಟಕದಲ್ಲಿ ಚಲನಚಿತ್ರ ನಟರಿಗೆ ರಾಜಕಾರಣದಲ್ಲಿ ಸಕ್ಸಸ್ ಅನ್ನೋದು ಸಿಕ್ಕಿಲ್ಲ. ಈ ತಮಿಳ್ನಾಡು ಆಂಧ್ರದಲ್ಲಿ ಇದ್ದಂಥದ್ದು, ಆ ನಿಟ್ಟಿನಲ್ಲಿ ಏನಾದರೂ ನಿಮಗೇನಾದರೂ ಆ ಯಶಸ್ಸು ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇದ್ದು ಹೇಗೆ ಸರ್? ಯಾಕೆ ಸರ್ ನಾವು ಎಕ್ಸಾಂಪಲ್ಗಿಂತ ತಗೋಬೇಕು? ನಾವೊಂದು ಎಕ್ಸಾಂಪಲ್ ಕ್ರಿಯೇಟ್ ಮಾಡೋ ಸರ್ ನಮ್ಮ ಕರ್ನಾಟಕದಲ್ಲಿ. ನಾಳೆ ನಾವು ಕರ್ನಾಟಕದ ಬಗ್ಗೆ ಜನ ಮಾತಾಡಿ ನೋಡಿ, ಕರ್ನಾಟಕದಲ್ಲಿ ಈ ಥರ ಒಂದು ಆಯಿತು, ಒಂದು ಪಕ್ಷ ಮಾಡಿದ್ರು, ಯುವಕರುಗಳು ಬಂದರು, ಸಂಬಳಕ್ಕೋಸ್ಕರ ಕೆಲಸ ಮಾಡಿದ್ರು, ಇಡೀ ದೇಶನೇ ಚೇಂಜ್ ಮಾಡೋ ಅಂತ ಒಂದು ಮರಣ ಬರಲಿ ಸರ್. ಓಕೆ ಸರ್, ಆರಂಭದಲ್ಲಿ ನಿಮ್ಮ ಸಜಾಕ್ಟಿ ಪಕ್ಷದಲ್ಲಿ ಸ್ವಲ್ಪ ಅಭಿಪ್ರಾಯ ಉಂಟಾಗಿತ್ತು ಅದು ಸರ್, ಏನೋ ಹೀಗೆ ಎಲ್ಲ ತಿಳ್ಕೊಂಡಿದ್ದೀರಿ ಸರ್? ಸರ್ ಎರಡು ಬಿದ್ದು ಕುದುರೆ ಸಿಗೋಬಿಟ್ಟೆ ಪಕ್ಷ ಕೊಡುತ್ತೆ ಸರ್. ಸರ್ ಕ್ಯಾಂಡಿಡೇಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸರ್, ಕ್ಯಾಂಡಿಡೇಟ್ ಏನು ಮಾತಾಡ್ತಾ ಇಲ್ಲ, ಮತ್ತೆ ಹೆಂಗೆ ನೀವು ಡೆಡಿಕೇಟ್ ಮಾಡ್ಕೋತೀರಿ ಪ್ರಜೆಗಳ ಮುಂದೆ? ಆ ಜನರಿಗೆ ಮುಖ ಪರಿಚಯನೇ ಇಲ್ಲ, ಬೇರೆ ಜಿಲ್ಲೆಯವರು. ನಮ್ಮ ಕ್ಷೇತ್ರದ ಜನರನ್ನ ಹೆಂಗೆ ಅಪ್ರೋಚ್ ಆಗ್ತೀರಿ? ಇವಾಗ ಗವರ್ಮೆಂಟು ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ನಾವು ಜನರಿಗೆ ಎಲ್ಲಿ ಜನ ಜಾಸ್ತಿ ಇರ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ಸಾಲ್ವ್ ಮಾಡ್ತಾ ಇದ್ದೀವಿ, ಅವರೇ ಸಹ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಸರ್. ನಾವು ಎಕ್ಸಾಂಪಲ್ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಸೊ ಮಾರ್ಕೆಟ್ ಏರಿಯಾ ಆಗಿರ್ಬೋದು, ಅಲ್ಲಿ ಬಂದು ಸಾಲ್ವ್ ಮಾಡ್ತಾ ಇದ್ವಿ. ಅವರ್ನೆಸ್ನ ನಾವು ಅಲ್ಲಿ ಮುಗಿಸಿದೆ, ಬಸ್ ಇಲ್ಲಿ ಬೇರೆ ಕಡೆ ಹೋಗ್ತಾ ಇರ್ತಾರೆ, ಸೊ ಅಲ್ಲಿ ಏನಾಗುತ್ತೆ ಜಾಸ್ತಿ ಸ್ವಲ್ಪ ಜೋರ 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 ನಾಳೆ ಸದನದಾಗ ಧ್ವನಿ ಎತ್ತಬೇಕು. ಫಸ್ಟ್ ಜೋರಾಗಿ ಮಾತಾಡಿ, ಅದು ಮೂಲ ಕೂಡ
ಜನರಿಗೆ ನಾವು ಯಾವ ಥರ ರೀಚ್ ಮಾಡ್ಬೇಕಪ್ಪ ಅಂತ ನೀವು ಕೇಳ್ತಾ ಇದ್ದಾರೆ ಕ್ವಶನ್. ನನಗೆ ಪರಿಚಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪರಿಚಯ ಇಲ್ಲದೆ ಇರೋದು ಇವಾಗ ನಾವೇನು ಮಾಡ್ತಾ ಇದ್ದೀವಿ, ಇವಾಗ ಪರಿಚಯ ನೀವೇ ಮಾಡ್ಬೇಕು. ಇವಾಗ ನನಗಿಂತ ಜಾಸ್ತಿ ನೀವು ಪ್ರಚಾರ ಮಾಡ್ಬೇಕು ಇವಾಗ. ಯಾವ ಥರ ಅಂತಂದ್ರೆ, ಇಲ್ಲಿ ನೋಡಿ ನಿಮ್ಮನ್ನೇ ನಂಬಿಕೊಂಡು ನಾವು ಬಂದಿದ್ದೀವಿ ಇಲ್ಲಿ. ನಾವು ನಿಮಗೆ ಬನ್ನಿ ಅಂತ ಹೇಳಿಲ್ಲ, ನಮ್ಮನ್ನ ನಂಬ್ಕೊಂಡು ಬಂದಿದ್ರಿ ಅಂತ ಇದ್ರೆ ನಾವು ಬನ್ನಿ ಅಂತ ಹೇಳಿಲ್ಲ. ಏನ್ ಮಾಡ್ತಾರೆ ಅಲ್ಲಿ ಯಾವ ಕೆಲಸ ಆಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ನಾವೇನ್ ಮಾಡಿದೀವಪ್ಪ ಅಂತ ಪ್ರಣಾಳಿಕೆಯಲ್ಲಿ